ಇಂಡಿಯಾದಲ್ಲಿ ರೈಸ್ ಬ್ಯಾನ್ ಆದಕ್ಕೆ ನಾನು ಓಡಿ ಹೋಗ್ತಾ ಇದ್ದೇನೆ. ಎಲ್ಲಿಗೆ ಓಡ್ತಾ ಇದ್ದೇನೆ ಅಂದ್ರೆ ಸೂಪರ್ ಮಾರ್ಕೆಟಿಗೆ. ನನಗೆ ಸುದ್ದಿ ಸಿಕ್ಕಿತ್ತು ಇಂಡಿಯಾದಿಂದ ಯಾವುದೇ ಅಕ್ಕಿ ಎಕ್ಸ್ಪೋರ್ಟ್ ಆಗೋದಿಲ್ಲ ಅಂತ. ಎಕ್ಸ್ಪೋರ್ಟ್ ಆಗದಿದ್ರೆ ಇಲ್ಲಿ ಅಕ್ಕಿ ಸಿಗೋದಿಲ್ಲ, ಯಾಕೆಂದ್ರೆ 34% ಅಕ್ಕಿ ಏನಿದೆ ಅದು ಇಂಡಿಯಾದಿಂದಾನೇ ಇಂಪೋರ್ಟ್ ಆಗೋದು ಈ ಥರ ದೇಶಗಳಿಗೆ. ಮತ್ತೆ ಅಕ್ಕಿ ಅನ್ನ ಇಲ್ಲದೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಓಡ್ತಾ ಇದ್ದೇನೆ. ಬಂದೆ ಇನ್ನೇನು ಅಕ್ಕಿ ಮೂಟೆ ಇಟ್ಕೊಂಡು ಹೋಗೋದು. ನಾರ್ಮಲಿ ವರ್ಲ್ಡ್ ಫುಡ್ ಅಂತ ಬರ್ತಿರ್ತದೆ, ಇಲ್ಲಿ ಬರ್ತಿದ್ದಾರೆ ನೋಡಿ ಈ ಥರ ಇಲ್ಲಿನ ಅಕ್ಕಿ ಸಿಗೋದು. ಈಗ ಓಡ್ತಾ ಇದ್ದೇನೆ ಅಕ್ಕಿ ಖಾಲಿ ಅಂತ. ಇದೆಲ್ಲ ಊರಿ ಇಲ್ಲಿದೆ. ಓ ದೇವ, ಇಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ, ಮುಂಚೆ ಇಷ್ಟು ಇರಲಿಲ್ಲ. ಇದು 5 ಕೆಜಿಗೆ 8.99 ಇತ್ತು, ಅಂದರೆ 800 ರೂಪಾಯಿ 99 ಪೈಸೆ. ಎಲ್ಲ ಜಾಸ್ತಿ ಮಾಡಿದ್ದಾರೆ ನೋಡಿ, 10 ಕೆಜಿಗೆ 22 ಅಂತೆ, 2200 ರೂಪಾಯಿ ಆಗ್ತದೆ ಇಂಡಿಯಾದು. ಅವಸ್ಥೆ ನೋಡಿ, ಬಾಸ್ಮತಿ ರೈಸ್ ಮಾತ್ರ ಸಿಗೋದೀಗ ಸದ್ಯಕ್ಕೆ ಈ ಒಂದು ಸೂಪರ್ ಮಾರ್ಕೆಟಲ್ಲಿ. ಏಷ್ಯನ್ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಸಿಗ್ತದೆ. ಇರುದನ್ನು ತಗೊಂಡು ಹೋಗೋದು. ಇದು ಲೈಲಾ ಅಂತ, ಇದು ನಾನು ಯಾವಾಗಲೂ ಯೂಸ್ ಮಾಡುವಂಥ ಅಕ್ಕಿ. ಇದು ಇದು ಅವಸ್ಥೆ ನೋಡಿ, ಇದು ಬೇಯಿಸಿದನ್ನ ಆಯಿತಾ, ಇದಕ್ಕೆ 230 ರೂಪಾಯಿ ಅಂತೆ, ಇಷ್ಟು ಚಿಕ್ಕ ಪ್ಯಾಕೆಟಿಗೆ. ಇದರಲ್ಲಿ ಎಷ್ಟು ಗ್ರಾಮ್ ಉಂಟು? 220 ಗ್ರಾಮಿಗೆ.